ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಮೂರು ದಿನಗಳಿಂದ ನಿರಂತರವಾಗಿ ವರ್ಷಧಾರೆ ಆಗ್ತಾ ಇದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಜಿಲ್ಲೆಯಲ್ಲಿ ತೊಂಬತ್ತು ಮಿಲಿಮೀಟರ್ ಮಳೆಯಾಗಿದೆ ನಾಳೆ ಕೂಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉಡುಪಿ ತೊಂಬತ್ತ ಮೂರು ಕುಂದಾಪುರ ಎಂಬತ್ತು ಮಿಲಿಮೀಟರ್ ಮಳೆ ಕಾರ್ಕಾಳ ತಾಲೂಕಿನಲ್ಲಿ ತೊಂಬತ್ತ ಎಂಟು ಮಿಲಿಮೀಟರ್ ಮಳೆ ದಾಖಲಾಗಿದೆ ಇನ್ನು ಜಿಲ್ಲೆಯಲ್ಲಿ ಒಂಬತ್ತು ಮನೆಗಳು ಹಾನಿಯಾಗಿದೆ ಬ್ರಹ್ಮಾವುರದಲ್ಲಿ ಐದು ಕಾರ್ಕಳದಲ್ಲಿ ಎರಡು ಉಡುಪಿಯಲ್ಲಿ ಒಂದು ಹಾಗೂ ಕುಂದಾಪುರದಲ್ಲಿ ಒಂದು ಮನೆ ಹಾನಿಯಾಗಿದೆ ಏಳು ಪಾಯಿಂಟ್ ಹದಿನೇಳು ಲಕ್ಷ ರೂಪಾಯಿಯಷ್ಟು ಮನೆ ಹಾನಿ ಸಂಭವಿಸಿದೆ ಕಾರ್ಕಳದ ಭೋಜ ಸಾಲನ್ ಬೆಳೆ ಕೂಡ ನಷ್ಟನಾಶವಾಗಿದೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ಬೆಳೆ ನಷ್ಟವಾಗಿದೆ